ಏನ್ ಬಿಟಾ, ನಾನ್ ಒಳಗ್ ಬರ್ಬೋದ ತಾತ? ಬಾರೋಕಂದ, ಇದು ನಿಮ್ ತಾತನ್ ಕೋಣೆ. ಇಲ್ಲಿಗೆ ಬರೋದಕ್ಕೆ ನಿನ್ಗೆ ಯಾರ ಪರ್ಮಿಷನ್ ಬೇಕಾಗಿಲ್ಲ, ತಾತಂದು ಬೇಕಾಗಿಲ್ಲ. ಹೋಮ್ವರ್ಕ್ ಎಲ್ಲ ಮುಗಿಸಿದ್ಯಾ? ಓ, ಸ್ಕೂಲಿಂದ ಬಂದಿದ ತಕ್ಷಣನೇ ಮುಗಿಸ್ಬಿಟ್ಟೆ. ಜಾಣ ಮರಿ. ಈಗ ಹೇಳು, ಏನ್ ಡೌಟು? ಕನ್ನಡ ಪದ ಇಂಗ್ಲಿಷ್ ನಲ್ಲೋ, ಇಂಗ್ಲಿಷ್ ಪದ ಕನ್ನಡದಲ್ಲೋ? ಅದ್ಯಾವ್ದು ಅಲ್ಲ ತಾತ, ನಾನ್ ನಿಮ್ ಹತ್ರ ದುಡ್ಡು ಕೇಳಕ್ ಬಂದೆ. ಅದೊಂದು ಪುಸ್ತಕ ಕೊಂಡ್ಕೊಳ್ಳಕ? ಅಲ್ಲ ತಾತ, ಮನೆ ಕೊಂಡ್ಕೊಳ್ಳಕ್ಕೆ. ಯಾವ ಮನೆ? ಆಟದ ಮನೆನಾ? ಇಲ್ಲ ತಾತ, ವಾಸದ ಮನೆ. ಏನೋ ಕಂದ, ಹಾಗಂದ್ರೆ ನಾವ್ ಇರೋದು ಬಾಡ್ಗೆ ಮನೆನಲ್ಲಿ ಅಲ್ವಾ? ಈ ಮನೆನ್ ಬಿಟ್ಬಿಟ್ಟು ನಮ್ದೇ ಆದ ಸ್ವಂತ ಮನೆನ ತಗೊಳ್ಳೋಣ ಅಂತ ನಿಮ್ ಹತ್ರ ದುಡ್ಡು ಕೇಳ್ತಿದ್ದೀನಿ. ಓಹೋ, ಇಷ್ಟು ಚಿಕ್ಕ ವಯಸ್ಸಿಗೆ ಸ್ವಂತ ಮನೆ ಕೊಂಡ್ಕೊಳ್ಳೋ ಕನಸ ನಿಂದು? ಕನ್ಸಲ್ಲ ತಾತ, ನೀವ್ ದುಡ್ಡು ಕೊಟ್ರೆ ನನ್ ಮನೆ ಕೊಂಡ್ಕೊಂಬೋದು. ಅದು ಹೇಗೋಕಂದ ತಾತ? ಅಪ್ಪ ಅಮ್ಮಂಗೆ ಹೊಸ ಮನೆ ಕೊಂಡ್ಕೊಂಬೇಕಂತೆ, ಆದ್ರೆ ಆ ಮನೆ ತಗೊಳಕ್ಕೆ ಅವ್ರಿಗ್ ದುಡ್ಡು ಸಾಲಲ್ವಂತೆ. ನಿಮ್ ಹತ್ರ ಹಣ ಇದ್ರೆ ಅಪ್ಪ ಅಮ್ಮಂಗ್ ದುಡ್ಡು ಕೊಡ್ತೀರಾ? ಅವ್ರಿಗ್ ಹೆಲ್ಪ್ ಮಾಡ್ತೀರಾ? ಇಷ್ಟು ದೊಡ್ಡ ವಿಚಾರ ನನಗೆ ಗೊತ್ತಿಲ್ಲ. ನಿನ್ ಯಾರು ಹೇಳಿದ್ರು? ಅಪ್ಪ ಅಮ್ಮ ದುಡ್ಡಿಲ್ಲ ಅಂತ ಮಾತಾಡ್ತಿದ್ದನ್ನ ನಾನ್ ಕೇಳಿಸ್ಕೊಂಡೆ. ನಿಜವಾ ಪುಟ? ಇಲ್ಲ, ಸುಳ್ಳು. ಸುಳ್ಳ? ಅರ್ಧ ಸುಳ್ಳು ಅರ್ಧ ನಿಜ. ಯಾವ್ದು ನಿಜ, ಯಾವ್ದು ಸುಳ್ಳು? ಅಪ್ಪ ಅಮ್ಮ ಹೊಸ ಮನೆ ಕೊಂಡ್ಕೊಂಬೇಕು ಅಂತ ಇದಾರಲ್ಲ, ಅದು ನಿಜ. ಆದ್ರೆ ಅವ್ರ ಮಾತಾಡಿದ್ನೆಲ್ಲ ನಾನ್ ಕೇಳಿಸ್ಕೊಂಡೆ ಅನ್ನಲ್ಲ, ಅದು ಸುಳ್ಳು. ಇವತ್ತು ನೀವ್ ಇಲ್ದಿರೋವಾಗ ಅಪ್ಪ ಅಮ್ಮ ಇಬ್ರು ನನ್ನ ಕರೆದು ದುಡ್ಡು ಹಂಚಕ್ಕಾಗ್ದೆ ಪರ್ದಾಡ್ತಿದೀವಿ ಅಂತ ಹೇಳಿದ್ರು. ನೀನೆ ನಮ್ ಮಾತನ್ ಕೇಳಿಸ್ಕೊಂಡಿರೋ ತರ ತಾತಂಗ್ ಹೇಳಿ ದುಡ್ಡಿದ್ಯೋ ಅಂತ ಕೇಳು ಅಂದ್ರು. ಇದನ್ನೆಲ್ಲ ನಾವೇ ಹೇಳ್ಕೊಟ್ಟಿದೀವಿ ಅಂತ ತಾತಂಗ್ ಹೇಳ್ಬೇಡ ಅಂತಾನು ಅಂದ್ರು. ನಿಮ್ ಹತ್ರ ದುಡ್ಡಿದ್ಯಾ ತಾತ? ಯಾವ ವಿಷಯ ಯಾರ ಹತ್ರ ಹೇಳ್ಬೇಕು ಅನ್ನೋ ಕನಿಷ್ಠ ಜ್ಞಾನ ಕೂಡ ಕಳ್ಕೊಂಡ್ಬಿಟ್ರ ಅವ ಕಂಡ ಹೆಂಡತಿ ಇಬ್ರು. ತಾತ, ನಾನೇನಾದ್ರ ತಪ್ಪು ಮಾತಾಡದ್ನ? ಛೇ, ಇಲ್ಲ ಪುಟ, ನೀನು ನನ್ನ ಮೊಮ್ಮಗಳು, ನೀನ್ ತಪ್ಪು ಮಾಡೋ ಚಾನ್ಸೇ ಇಲ್ಲ. ಹಾಗಾದ್ರೆ ಅಪ್ಪ ನಿಮ್ ಮಗ ಅಲ್ವಾ, ಅವ್ರು ಏನಕ್ ತಪ್ಪು ಮಾಡ್ತಾರೆ? ಅದೇ ವಿಪರ್ಯಾಸ, ಅದು ನಿನ್ಗೆ ಅರ್ಥ ಆಗಲ್ಲ ಪುಟ. ಈ ವಿಚಾರವಾಗಿ ನಾನ್ ನಿಮ್ಮ ಅಪ್ಪನ ಹತ್ರ ಮಾತಾಡ್ತೀನಿ. ನೀನು ಮಾಡ್ಕೊ. ಥ್ಯಾಂಕ್ ಯು ತಾತ. ನಾವು ದೊಡ್ಡವರು, ತಿಳಿದವರು, ಅನುಭವಸ್ಥರು. ನಾವು ಆಡೋ ಕಪಟ ನಾಟಕಕ್ಕೆ ಮಕ್ಕಳನ್ನ ಪಾತ್ರಧಾರಿಗಳನ್ನಾಗಿ ಉಪಯೋಗಿಸೋದು, ಅವರ ಮುಗ್ಧತೆಯನ್ನ ದುರುಪಯೋಗ ಪಡಿಸ್ಕೊಳ್ಳೋದು. ಒಳ್ಳೆ ಮಕ್ಕಳನ್ನ ಸುಳ್ಳರನ್ನಾಗಿ, ಕಳ್ಳರನ್ನಾಗಿ ಮಾಡೋದು ಅಪ್ಪ ಅಮ್ಮಂದಿರೆ. ಶ್ರಾವಣ ಯಾಕೆ ಇದಾಗ? ತುಂಬಾ ಆಯಾಸ ಆಗ್ತಾ ಇದೆ ಅದಕ್ಕೆ. ಇಲ್ಲ ರೀ. ಮತ್ ಯಾಕೆ ಒಂಥರ ಇದೆಯಲ್ಲ? ಹೀಗೆ ಇರ್ಬೇಕು ಅಂತ ಆ ದೇವ್ರು ಬರೆದ್ಬಿಟ್ಟಿದಾನಲ್ಲ. ಯಾಕೆ ಕಣ್ಣಲ್ಲಿ ನೀರು ಜಾನಕಿ?
ಸಾವು ಇನ್ನೂ ಬಂದಿಲ್ಲ. ನಾವು ದಿನ ಪಡ್ತಿರೋ ಸಂಕಟ ನೋಡಿ ಆ ಯಮಧರ್ಮರಾಯ ಆನಂದ ಪಡ್ತಿರ್ಬೇಕು. ಅದಕ್ಕೆ ಈ ಆನಂದ ತಪ್ಪೋಗುತ್ತಲ್ಲ ಅಂತ ಹೇಳಿ ಆ ಕಿಲಾಡಿ ಯಮ ನಮ್ಮ ಹತ್ತಿರಕ್ಕೆ ಬರ್ತಾ ಇಲ್ಲ ಬಿಡು. ಅವನ್ ಬರ್ಲಿಲ್ಲ ಅಂದ್ರೆ ಏನಂತೀರಿ? ತಾವೇ ಹೋಗ್ಬಿಡ ಬನ್ನಿ. ಇಷ್ಟಕ್ಕೂ ನಾವು ಬದುಕಿದ್ದು ಏನ್ ಸಾಧಿಸ್ಬೇಕಾಗಿದೆ ಹೇಳಿ? ನಾವಾಗೆ ಸಾವು ಬಯಸಬಾರ್ದು ಅನ್ನೋದು ನನಗೀಗ ಅರ್ಥ ಆಗಿದೆ. ಅದೇ ದಿನ ಹುಟ್ಟಿ ಅದೇ ದಿನ ಸಾಯೋ ಹುಳು ಹುಟ್ಟಿಗೂ ಆ ಭಗವಂತ ಏನಾದ್ರೂ ಒಂದು ಕಾರಣ ಇಟ್ಟಿರ್ಬೇಕಲ್ವಾ? ಇಲ್ದಿದ್ರೆ ಒಂದೇ ದಿನ ಹುಟ್ಟು ಸಾಯೋ ಆ ಜೀವಿ ಯಾಕೆ ಹುಟ್ಟಬೇಕಾಗಿತ್ತು ಹೇಳು? ಇಷ್ಟು ವಯಸ್ಸಾದ್ರು ಇಷ್ಟು ನರಳ್ತಾ ಇದ್ರು ನಮ್ ಜೀವ ಇನ್ನೂ ಉಳ್ಕೊಂಡಿದೆ ಅಂದ್ರೆ ಅದಕ್ಕೂ ಬಲವಾದ ಕಾರಣ ಇರಬೇಕು. ಆಧಾರ ಇಲ್ಲದೆ ನಡೆಯಕ್ಕಾಗಲ್ಲ, ಇನ್ನೊಬ್ರು ಸಹಾಯ ಇಲ್ಲದೆ ಒಂದ್ ಕೆಲಸ ಮಾಡಕ್ಕಾಗಲ್ಲ. ನಾವ್ ಹೆತ್ತ ಮಗನ್ಗೆ ಅಪ್ಪ ಅಮ್ಮ ಬೇಕಾಗಿಲ್ಲ. ಇನ್ನು ನಮ್ ಜೀವ ಇದ್ದು ಯಾರಿಗೆ ಲಾಭ? ನಾವ್ ಸತ್ರೆ ಯಾರಿಗ್ ಲಾಭನೂ ಇಲ್ಲ, ಯಾರಿಗ್ ನಷ್ಟನೂ ಇಲ್ಲ. ಅಲ್ನೋಡು, ದಿಕ್ಕು ದಿಸೆ ಇಲ್ದೇ ಇರೋ ಯಾವ್ದೋ ವೇಸ್ಟ್ ಬಾಡಿಗಳಿರ್ಬೇಕು. ಲಾಭ ಯಾಕಿಲ್ಲ ಜಾನ್ಕಿ? ನಮ್ ಮನೆ ಈ ಆಸ್ತಿ ನಾವ್ ಹೋದ್ಮೇಲೆ ಯಾರ್ದಾರ ಕೈಗ್ ಸೇರ್ಲೇಬೇಕಲ್ವಾ? ಅದು ಯಾರಿಗ್ ಸೇರುತ್ತೋ ಅವ್ರಿಗೆ ಲಾಭ ತಾನೆ. ನಮ್ಮ ನಂತರ ನಮ್ಮ ಆಸ್ತಿ ನಮ್ಮ ಮಗನ್ ತಾನೇ ಸೇರುತ್ತೆ. ಅಮೆರಿಕಾದಲ್ಲಿ ಗ್ರೀನ್ ಕಾರ್ಡ್ ಮಾಡಿಸ್ಕೊಂಡು ಅಲ್ಲೇ ಇರ್ಬೇಕು ಅಂತ ಯೋಚನೆ ಮಾಡ್ತಾ ಇರೋ ಮಗನ್ಗೆ ಈ ದೇಶದಲ್ಲಿರೋ ಆಸ್ತಿ ತಗೊಂಡು ಏನ್ ಮಾಡ್ಬೇಕು? ಅಂದ್ರೆ ನಮ್ ಜೊತೆಗೆ ಕುಳ್ಳಿಡಕ್ ಬರಲ್ಲ ಅಂತಿದೇನ್ರಿ? ಬದುಕಿದ್ದಾಗ್ಲೇ ನಮ್ ವಿಚಾರ ನಾ ಬದುಕಿಟ್ ಮಾತಾಡೋ ಮಗ, ನಾವ್ ಸತ್ ಮೇಲೆ ನಮ್ ಹೆಣ ನೋಡಕ್ ಬರ್ತಾನ ಜಾನ್ಕಿ? ಆಗ್ಲೂ ಫ್ಲೈಟ್ ಸಿಗ್ಲಿಲ್ಲ ಅಂತ ನೆಪ ಹೇಳಿ ನಮ್ಮನ್ನ ಕಾರ್ಪೊರೇಷನ್ ಮ್ಯಾನ್ಗೆ ಆಹಾರ ಮಾಡ್ಬಿಡ್ತಾನೋ ಏನೋ. ಇಲ್ಲ ರೀ, ನಮ್ಮ ಮಗ ಅಷ್ಟು ಕಟ್ಟ ಅಲ್ಲ. ಇವತ್ತಲ್ಲ ನಾಳೆ ಬಂದೇ ಬರ್ತಾನೆ. ನಮ್ಮನ್ನ ಅನಾದ್ರೂ ನಂಗೆ ಮಾಡಲ್ಲ, ಅನಾದ್ರೂ ನಂಗೆ ಮಾಡಲ್ಲ. ಪ್ಯಾಥೆಟಿಕ್ ಸಿಚುವೇಶನ್. ಅಪ್ಪಾಯ್ ನಾಡೋರ್ ಬದುಕಿದ್ರೆ ಈ ಕತೆ ಇಟ್ಕೊಂಡು ಮೂರ್ ಸಿನಿಮಾ ಮಾಡ್ತಿದ್ರು. ಏ ಅನಘ, ಅವ್ರಲ್ಲಿ ತಮ್ ನೋವು ಹೇಳ್ಕೊಳ್ತಾ ಅಳ್ತಾ ಇದ್ರೆ ಅದನ್ನು ಗೇಲಿ ಮಾಡ್ತೀಯಲ್ಲ. ಅವ್ರನ್ನ ನೋಡ್ತಾ ಇದ್ರೆ ನಂಗೆ ಯಾಕೋ ತುಂಬಾ ಸಿಂಪತಿ ಬರ್ತಾ ಇದೆ. ಸಿಂಪತಿ ಬರ್ತಾ ಇದ್ರೆ ಮನೆ ಕರ್ಕೊಂಡು ಹೋಗಿ ಸಾಕು. ಪಾಪ ರಾಜ್ಕುಮಾರ, ಮೊದ್ಲು ನಿನ್ ಕಾಲ್ ಮೇಲೆ ನೀನ್ ನಿಂತ್ಕೋ, ಆಮೇಲೆ ಸಿಂಪತಿ ತೋರಿಸುವಂತೆ. ಪಾಪ ಅನ್ಸತ್ತೆ ಪಾಪ. ಬಾ, ನಮ್ದೇ ಕೇರ್ ಆಫ್ ಕದ್ ಮೋಟಾರ್ ಬೈಕ್ಸು, ಇನ್ನ ಆ ಮುದುಕರನ್ನ ಸೊಂಟ ಕಟ್ಕೊಂಡು ಎಲ್ಲಿ ತಿರುಗ್ತೀಯ? ನಂಗೆ ಮುದುಕ್ರಂದ್ರೆ ಮೈ ಉರ್ದೋಗತ್ತೆ. ಅವರು ಮುದುಕ್ರಲ್ಲ, ಮನೆ ಮುರುಕ್ರು. ನಡಿ ನಡಿ. ಪಾಪ ಅವ್ರು ಏನೇ ಮಾಡಿದ್ರು? ಇವ್ರಲ್ಲ ಮಿಸ್ಟರ್ ಸಚಿನ್ ತೆಂಡೂಲ್ಕರ್, ಆ ಮುದುಕ ಎಂ ಎಸ್ ಭಾಸ್ಕರ್ ರಾವ್ ನಮ್ಮ ಅಕ್ಕನ ಮಾವ, ಅವನೇ ನನ್ ಬಾಯಿಗೆ ಮಣ್ಣು ಹಾಕಿದ್ದು. ಇರಬಹುದು, ಆದ್ರೆ ಇವ್ರು ಹಾಗಲ್ಲ. ನೋಡಿದ್ರೆ ಏನೋ ಸೆಳೆತ, ಯಾವ್ದೋ ಸಂಬಂಧ ಬಾಧಿಸ್ತಾ ಇದೆ. ನಡಿಯಪ್ಪ ಸಾಕು. ಸುಷ್ಮಾ ಅಮ್ಮ, ಹೇಗಿದೀಯ? ಲತಾ, ನೀ ಹೇಗಿದೀಯಮ್ಮ? ಸೌಭಾಗ್ಯಮ್ಮನವರೇ, ಇವತ್ತು ಲತಾ ಅವ್ರು ಯಾಕೆ ಬಂದಿದ್ದಾರೆ ಗೊತ್ತಾ? ನಿಮ್ಗೆಲ್ಲ ಹೊಸ ಬಟ್ಟೆ ಕೊಡೋದಿಕ್ಕೆ. ಹೊಸ ಬಟ್ಟೆ ಹಾಕೋಬೇಕು, ನಾಲ್ಕು ಜನದ ಮುಂದೆ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಆಸೆ ಇಲ್ಲ. ಯಾವತ್ತೋ ಸತ್ತೋಯ್ತು, ಮಾನ ಮುಚ್ಚಕ್ಕೆ ಅಂತ ಬಟ್ಟೆ ಹಾಕೋಬೇಕು. ಹಾಕೋತಿದ್ದೀನಿ ಅಷ್ಟೇ. ನೋಡಿ ನೋಡಿ, ನೀವು ಹಾಗೆಲ್ಲ ಅಳಬಾರ್ದು. ನಾನ್ ಇಲ್ಲಿಗೆ ಬಂದಿರೋದು ನಿಮ್ಗಳ ಮುಖದಲ್ಲಿ ನಗು ನೋಡ್ಬೇಕು ಅಂತ. ನಿಮ್ಗಳ ಸಂತೃಪ್ತಿ ತುಂಬಿದ ಆಶೀರ್ವಾದ ನಮ್ ಮಾವನವ್ರನ್ನ ಸದಾ ಕಾಪಾಡ್ಬೇಕು. ಅರೆ ನಂಗಿ, ಎಲ್ಲ ಸೊಸೆರು ಕೆಟ್ಟವರಲ್ಲ ಅನ್ನೋದಕ್ಕೆ
ಈ ಎರಡು ನಕ್ಷತ್ರಗಳೇ ಸಾಕ್ಷಿ. ಎಲ್ರಿಗೂ ಇರೋ ಹಾಗೆ ನನಗೂ ಎರಡು ಕೈ ಎರಡು ಕಾಲುನೇ ಇರೋದು. ಎಲ್ಲ ಕೆಲಸ ನಾನೊಬ್ಬಳೆ ಮಾಡು ಅಂದ್ರೆ ಹೇಗೆ ಮಾಡೋಕಾಗುತ್ತೆ? ಹೇಳ್ಕೊಳ್ಳೋದಕ್ಕೆ ಮನೆ ತುಂಬಾ ಜನ. ಕೆಲಸದ ವಿಷಯ ಬಂದಾಗ ಈ ಮನೆಯಲ್ಲಿ ನಾನು ಹೋಮ್ ಅಲೋನ್ ಆಗ್ಬಿಡ್ತೀನಿ. ಛೇ, ಏನ್ ಮಾಡ್ ಸಾಯೋದು? ಸ್ಕೂಲಿಂದ ಬೇರೆ ಫೋನ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಹೇಗೆ ಹೋಗ್ಲಿ? ಮನೆ ಕೆಲಸ, ಪತಿ ಸೇವೆ, ಅತ್ತೆಯವರ ಸೇವೆ, ಇಷ್ಟರಲ್ಲೇ ನನ್ನ ಅರ್ಧ ಆಯಸ್ಸೆಲ್ಲ ಕಳೆದು ಹೋಗುತ್ತೆ. ಹೌ ಟು ಮ್ಯಾನೇಜ್ ಎವ್ರಿಥಿಂಗ್ ವಿತ್ ಇನ್ 24 ಅವರ್ಸ್? ಇಟ್ಸ್ ಹೈಲಿ ಇಂಪಾಸಿಬಲ್. ಏನ್ ಮಧುರ, ನಿಮ್ಮ ವಿಜ್ಞಾನಾನಂದ ಬಾಬಾ ಹೇಳ್ಕೊಟ್ಟಿರೋ ಮಂತ್ರಗಳನ್ನ ಪಠಿಸ್ತಾ ಇದೀಯೋ ಅಥವಾ ಮನೇಲಿರೋ ಈ ಬಡಪಾಯಿನ ಬೈಕೋತಾ ಇದೆಯೋ? ಸಾರಿ ಟು ಓವರ್ ಹಿಯರ್. ಅತ್ತೆ ಸೇವೆ ಮಾಡ್ತೀನಿ ಅಂತೇನೋ ಹೇಳ್ದಾಗಿತ್ತು. ತಾವು ಯಾವ ಥರದಲ್ಲಿ ನನ್ನ ಸೇವೆ ಮಾಡ್ತಿದ್ದೀರಿ, ನಾನು ಯಾವ ಥರದಲ್ಲಿ ಆ ಸೇವೆಯ ಭಾಗ್ಯವನ್ನ ಪಡ್ಕೊಳ್ತಾ ಇದ್ದೀನಿ ಅನ್ನೋದು ಸ್ಪಷ್ಟವಾಗಿ ತಿಳಿಲಿಲ್ಲ. ತಾವು ಯಾವುದನ್ನ ಸೇವೆ ಅಂತ ಕರಿತಿದ್ದೀರಿ ಅನ್ನೋದನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ರೆ ತಿಳ್ಕೊಂಡು ನಾವು ಕೃತಾರ್ಥರಾಗುತ್ತೇವೆ. ಕಾಲಿಡಿಯೋದೆಲ್ಲ ಬೇಡ ಅತ್ತೆ. ನೀವೇನ್ ಮಾಡ್ತಿದ್ದೀರಿ, ನಾನೇನ್ ಮಾಡ್ತಿದ್ದೀನಿ ಈ ಮನೇಲಿ ಅನ್ನೋದು ಇಬ್ಬರಿಗೂ ಚೆನ್ನಾಗಿ ಗೊತ್ತಿದೆ. ನಿನಗ್ ಗೊತ್ತಿದೆ ಅಂದ್ರೆ ಸಂತೋಷ. ಆದ್ರೆ ನನ್ ಸೇವೆ ಮಾಡ್ತಿದ್ದೀನಿ ಅಂತ ಹೇಳಿದ್ಯಲ್ಲ, ಅದನ್ನ ಯಾವಾಗ ಎಲ್ಲಿ ಹೇಗ್ ಮಾಡ್ತಿದ್ಯಾ ಅನ್ನೋದು ಗೊತ್ತಾಗ್ಲಿಲ್ಲ. ನನ್ ಜೊತೆ ಜಗಳ ಮಾಡ್ಬೇಕು ಅಂತಾನೆ ಕಾಲ್ ಕೇಳ್ಕೊಂಡು ಬರ್ತಾ ಇದ್ದೀರಾ? ಹಾ ಇಲ್ಲಮ್ಮ, ನನ್ಗೆ ಅದಕ್ಕೆಲ್ಲ ಪುರ್ಸೋತಿಲ್ಲ. ಜಗಳ ಆಡ್ಬೇಕು ಅಂದ್ರೆ ಜಗಳ ಆಡ್ತೀನಿ ಅಷ್ಟೇ, ಅದಕ್ಕೆ ಕಾಲ್ ಕೇರ್ಕೋಬೇಕು? ನೀನ್ ಅಂದ ಮಾತಿಗೆ ಎಕ್ಸ್ಪ್ಲನೇಷನ್ ಕೇಳ್ತಾ ಇದ್ದೀನಿ ಅಷ್ಟೇ. ಯಾರಿಗೂ ಯಾವ್ದನ್ನು ಕ್ಲಾರಿಫೈ ಮಾಡೋ ಅವಶ್ಯಕತೆ ನನಗಿಲ್ಲ. ಸರಿ, ಈಗ ನಾನ್ ಕ್ಲಾರಿಫೈ ಮಾಡ್ತೀನಿ. ನನ್ ಬಟ್ಟೆ ನಾನೇ ಒಕ್ಕೋತೀನಿ, ನನ್ ರೂಮು ನಾನೇ ಕ್ಲೀನ್ ಮಾಡ್ಕೊಳ್ತೀನಿ, ನಾನೇ ಬಡಿಸ್ಕೊಂಡು ಊಟ ಮಾಡ್ತೀನಿ, ನಾನ್ ತಿಂದ ತಟ್ಟೆನ ನಾನೇ ತೊಳೆದಿಡ್ತೀನಿ, ನನಗೆ ನಾನೇ ನಿದ್ದೆ ಮಾಡ್ತೀನಿ, ನನಗೆ ನಾನೇ ಹೇಳ್ತೀನಿ, ಯಾರ ಸಹಾಯನೂ ಇಲ್ಲದೆ ನಾನೇ ವಾಕಿಂಗ್ ಹೋಗ್ತೀನಿ. ಮತ್ತೆ ಸಾಕ್ ಮಾಡ್ತೀರಾ? ಮಾಡೋಣಂತೆ, ಅದಕ್ಕೇನೀಗ. ಆದ್ರೆ ತಮ್ಮ ಸೇವೆಯ ಪಟ್ಟಿಯನ್ನ ಕೊಟ್ರೆ ನೋಡಿ ಪುನೀತರಾಗ್ತೀನಿ. ಈ ಮನೆಯಲ್ಲಿ ಅಡಿಗೆ ಮಾಡೋದು ನಾನು, ತರಕಾರಿ ತರೋದು ನಾನು, ರೇಷನ್ ತರೋದು ನಾನೇ. ಮನೆ ಯಜಮಾನಿ ಅನ್ನಿಸ್ಕೊಂಡ್ಮೇಲೆ ಅಷ್ಟಾದ್ರೂ ಜವಾಬ್ದಾರಿ ಹೇಗೆ? ಈಗ ನಾನೇ ಅಡಿಗೆ ಮಾಡಬಹುದು, ಆದ್ರೆ ನಾನ್ ಮಾಡಿದ ಅಡಿಗೆ ಹೊಸ ಜನರೇಷನ್ ನವರಾದ ನಿಮಗೆ ಇಷ್ಟ ಆಗಲ್ವಲ್ಲ? ತರಕಾರಿ ದಿನಸಿ ಇದನ್ನೆಲ್ಲ ನಾನೇ ತಗೊಂಡ್ ಬರಬಹುದು, ಆದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಿಮ್ ಕೈಯಲ್ಲಿದೆಯಲ್ಲ, ಅದಕ್ಕೆ ಯಾಕೆ ಅಷ್ಟು ಕೊಟ್ರಿ? ಇದನ್ ಯಾಕೆ ತಂದ್ರಿ? ಈ ತರಕಾರಿ ನಮಗ್ ಸರಿ ಬರಲ್ಲ, ಈ ಬೇಳೆ ಬೇಯಲ್ಲ, ಈ ಹಣ್ಣು ಅಪವಿತ್ರ, ಆ ಹಾಲು ಪವಿತ್ರ, ಈ ಮೊಸರು ದೈವಿಕ ಅಂತೆಲ್ಲ ಮಾತಾಡಿದ್ರೆ ನನಗ್ ಬೇಜಾರಾಗುತ್ತೆ. ಅದಕ್ಕೆ ನಾನೇನ್ ಮಾಡ್ತೀನಿ, ನಿಮ್ ಬೇಳೆ ನೀವೇ ಬೇಯಿಸ್ಕೊಡಿ ಅಂತ ತೆಪ್ಪಗಿರ್ತೀನಿ. ಯಾಕಂದ್ರೆ ನೀವ್ ಏನ್ ಬೇಯಿಸ್ ಹಾಕಿದ್ರು ತಕರಾರೇ ಇಲ್ದೆ ನಾನ್ ತಿಂತೀನಿ. ಏನು ಬೇಯಿಸ್ದೆ ಎರಡು ಪೀಸ್ ಬ್ರೆಡ್ಗೆ ಫ್ರಿಡ್ಜ್ ಅಲ್ಲಿರೋ ಜ್ಯಾಮ್ ಬಳದು ಕೊಟ್ಟರು ಮಹಾಪ್ರಸಾದ ಅಂತ ತಿಂದು ಸುಮ್ಮನೆ ಇರ್ತೀನಿ. ಬೇಜಾರಾದ್ರೆ ನನ್ ದುಡ್ಡು ಕೊಟ್ಟು ಹೋಟ್ಲ್ ಹೋಗಿ ನಾನೇ ತಿಂದು ಬರ್ತೀನಿ. ಫಾರ್ ಗಾಡ್ ಸೇಕ್, ನಾನ್ ನಿಮ್ ಸೇವೆ ಮಾಡ್ತೀನಿ ಅಂತ ಹೇಳಿ ತಪ್ಪು ಮಾಡಿದೆ. ಐ ಆಮ್ ಸಾರಿ. ಈಗ ನನ್ನ ಕದ್ದಾಲಿಕೆಯ ಎರಡನೇ ಪಾಯಿಂಟ್ ಬಗ್ಗೆ ಕೇಳ್ತೀನಿ. ಮಗನ್ ಸ್ಕೂಲಿಂದ ಫೋನ್ ಬಂದಿತ್ತು, ಹೋಗ್ಬೇಕು ಆಗ್ತಿಲ್ಲ ಅನ್ಕೋತಿದ್ಯಲ್ಲ, ಏನ್ ಸಮಸ್ಯೆ? ಆ ಕೆಲಸ ನನಗೆ ಹೇಳು, ನಾನು ಅವನ್ ಸ್ಕೂಲ್ಗೆ ಹೋಗಿ ಯಾಕೆ ಬರಕ್ ಹೇಳಿದಾರೋ ಕೇಳ್ಕೊಂಡು ಮೇಡಮ್ ಅನ್ನ ಮಾತಾಡಿಸ್ಕೊಂಡು ಬರ್ತೀನಿ. ಆಗ ನಿನ್ ಕೆಲ್ಸನೂ ನಾನೇ ಮಾಡಿ ಅತ್ತೇನೆ ಸೊಸೆ ಸೇವೆ ಮಾಡಿದ ಹಾಗೂ ಆಗುತ್ತೆ. ನೋ ಥ್ಯಾಂಕ್ಸ್. ನಾವ್ಯಾರು ಪೇರೆಂಟ್ಸ್ ಮೀಟಿಂಗ್ ಹೋಗದೆ ನಿಮ್ಮನ್ನ ಇಷ್ಟು ದಿನ ಕಳಿಸಿದ್ದಕ್ಕೆ ನಮ್ ಭುವನ್ ಇವತ್ತು ಇಷ್ಟು ಹದಗೆಟ್ಟು ಹೋಗಿರೋದು. ಅವನ್ ಮಾಡೋ ತಪ್ಪಿಗೆಲ್ಲ ನೀವೇ ಹೊಣೆ. ನಾನಾ? ನನ್ನಿಂದೇ ತಪ್ಪಾಗಿದೆ? ಸರಿ, ಏನಾದ್ರೂ ಮಾಡಿದ್ರೆ ತಾನೇ ತಪ್ಪಿಂಥದ್ದು ಅಂತ ತೋರಿಸೋದಕ್ಕೆ. ದಿನ ಸ್ಕೂಲಿಂದ ಫೋನ್ ಮಾಡಿ ನಿಮ್ ಹತ್ರ ಮಾತಾಡ್ಬೇಕು ಬನ್ನಿ, ನಿಮ್ ಹತ್ರ ಮಾತಾಡ್ಬೇಕು ಬನ್ನಿ ಅಂತ ಕರೀತಾ ಇದಾರೆ. ಅಲ್ಲ, ಅವ್ನ್ ಏನೇನ್ ಮಾಡಿರ್ತಾನೋ, ಎಷ್ಟು ಬ್ಯಾಡ್ ನೇಮ್ ತಗೊಂಡಿರ್ತಾನೋ ಯೋಚನೆ ಮಾಡಿದ್ದೀರಾ? ಮಕ್ಕಳು ಅಂದ್ಮೇಲೆ ಇಂಥ ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡ್ತಾನೆ ಇರ್ತಾರೆ. ಅಂಥ ತಪ್ಪುಗಳನ್ನ ಮಕ್ಕಳಲ್ದೆ ದೊಡ್ಡೋರು ನನ್ನಂಥವ್ರು ನಿನ್ನಂಥವ್ರು ಮಾಡಕ್ಕಾಗತ್ತಾ? ಹೀಗಂದು ಒಂದೇ
ನಮ್ ಭುವನ್ ಇವತ್ತು ಸ್ಕೂಲ್ ನಲ್ಲಿ ಯಾವುದೋ ಒಂದು ಹುಡುಗಿಗೆ ಹೊಡೆದು ಬಂದಿದ್ದಾನೆ. ಇದನ್ನು ನೀವು ಹೋಗ್ಲಿ ಪಾಪ ಚಿಕ್ಕ ಮಿಸ್ಟೇಕು ಅಂತಂದ್ರೆ ನಾಳೆ ದಿನ ಚಾಕು ತಗೊಂಡು ಯಾರಿಗಾದ್ರೂ ಚುಚ್ಚಿ ಬರ್ತಾನೆ ಅಷ್ಟೇ. ಬಾಯಿ ಮುಚ್ಚು ಮಧುರ. ಏನ್ ಮಾತು ಅಂತ ಆಡ್ತಿದೀಯಾ? ಈ ನಿನ್ ಮಾತನ್ನ ಆ ಮಗು ಕೇಳಿಸ್ಕೊಂಡ್ರೆ ಗತಿ ಏನು? ನಿನ್ ಮಗ ಇಷ್ಟೊಂದು ಮಿಶ್ಚಿವಸ್ ಆಗಿ ಬಿಹೇವ್ ಮಾಡೋದಕ್ಕೆ ನೀನೇ ಕಾರಣ. ಒಬ್ಬ ತಾಯಿಯಾಗಿ ಮಗನಿಗೆ ಕೊಡಬೇಕಾದ ಅಟೆನ್ಷನ್ ನ ಕೊಡದೆ ಯಾವಾಗ ನೋಡಿದ್ರು ಪೂಜೆ ಹೋಮ ಬಾಬಾ ಅಂತ ಸಮಯ ಕಳೀತಿದ್ಯಾ ನೋಡು? ಅದು ಕಾರಣ. ಮೊದ್ಲು ಅದನ್ನ ಸರಿ ಮಾಡ್ಕೋ, ಉಳಿದಿದ್ದೆಲ್ಲ ತಾನಾಗೆ ಸರಿ ಹೋಗುತ್ತೆ. ಮತ್ತೆ ನನ್ನ ಬಾಬಾ ವಿಚಾರಕ್ಕೆ ಬಂದ್ರೆ ಚೆನ್ನಾಗಿರೋದಿಲ್ಲ. ನನ್ನ ಮಗನ ಸುದ್ದಿನ ನನಗೆ ಬಿಡಿ, ನಾನು ನೋಡ್ಕೋತೀನಿ. ಇನ್ನು ಈ ವಿಚಾರದಲ್ಲಿ ನಿಮ್ಮ ಉಪಕಾರ ನನಗೆ ಬೇಕಾಗಿಲ್ಲ. ಪ್ಲೀಸ್ ನನ್ನ ಕೆಲಸ ಮಾಡೋದಕ್ಕೆ ಬಿಡಿ, ನೀವು ಇಲ್ಲಿಂದ ಹೋಗಿ. ಮಾಡ್ತಿದ್ದೀರಾ? ಹೌದಪ್ಪ. ಬೆಂಕಿ ಬಿದ್ಮೇಲೆ ಬಾವಿ ತೋಡಬಾರದು. ಪರೀಕ್ಷೆನೆ ಮುಗಿದೋದ್ಮೇಲೆ ಲೆಕ್ಕ ಮಾಡಿ ಏನು ಉಪಯೋಗ? ಪರೀಕ್ಷೆಗೆ ಇನ್ನು ತಿಂಗಳುಗಳು ಇದ್ದಾಗಲೇ ಕೂಡಿ ಕಳೆದು ಭಾಗಾಕಾರ ಮಾಡಿ ಉತ್ತರ ಪಡ್ಕೋಬೇಕು. ಸರಿಯಾದ ಉತ್ತರ ಬರದೇ ಇದ್ರೆ ಅದು ಬರೋದಕ್ಕೆ ಏನು ಮಾಡಬೇಕು ಅಂತ ಪರಿಹಾರ ಹುಡುಕ್ಬೇಕು. ಅಪ್ಪ, ನೀವು ಯಾವ ಪರೀಕ್ಷೆ ಬಗ್ಗೆ ಮಾತಾಡ್ತಿದ್ದೀರೋ ನಂಗೆ ಅರ್ಥ ಆಗ್ತಿಲ್ಲ. ಅರ್ಥ ಆಗಿದ್ದಿದ್ರೆ ಮಗು ಹತ್ರ ಮನೆ ತಗೊಳಕ್ ದುಡ್ಡು ಶಾರ್ಟೇಜ್ ಇದೆ ಅಂತ ಹೇಳಿ ಕಳಿಸ್ತಾ ಇರ್ಲಿಲ್ಲ. ನಿಮಗೆ ಔಚಿತ್ಯ ಪ್ರಜ್ಞೆ ಇದೆಯಾ? ನಿಮ್ಮ ತಾತನ ಹತ್ರ ದುಡ್ಡೆಷ್ಟಿದೆ ಅಂತ ಕೇಳುವಂತ ಆ ಕಂದನ ಮುಂದೆ ಹೇಳ್ತಿರಲ್ಲ ನೀವು. ಮಗು ಹತ್ರ ಹೇಳಿ ಕಳಿಸೋ ಮಾತಾ ಇದು? ಅಯ್ಯೋ, ನಾವೇನು ಹೇಳಿ ಕಳಿಸ್ಲಿಲ್ಲಪ್ಪ. ನಾವು ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಂಡು ವರ್ಷ ತಾನಾಗೆ ಬಂದು ಹೇಳಿರ್ಬೇಕು. ಅವಳು ನಿಮ್ಗೆ ಹೇಳಿರೋ ವಿಷಯ ನಮಗ್ ಗೊತ್ತೇ ಇಲ್ಲ ಮಾವ. ಇರ್ಲಿ ಬಿಡಿ, ಅದ್ರ ಬಗ್ಗೆ ನಾನು ವಾದ ಮಾಡಕ್ ಹೋಗೋದಿಲ್ಲ. ಐ ಲೆಟ್ ಇಟ್ ಪಾಸ್. ಮನೆ ಎಲ್ಲಿ ತಗೊಳ್ಬೇಕಂತಿದ್ದೀರಿ? ಬನ್ನೇರ್ಘಟ್ಟ ರೋಡಲ್ಲಿ ಮಾವ. ರಿಯಲ್ ಎಸ್ಟೇಟ್ ಮಾಫಿಯಾದಿಂದ ತುಂಬಿ ಹೋಗಿದೆ. ಎಲ್ಲ ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ದೀರಾ? ಎಲ್ಲ ಸರಿಯಾಗಿ ಇವ್ಯಾವ? ಹೂನಪ್ಪ, ನನ್ನ ಫ್ರೆಂಡ್ ಒಬ್ಬ ಲಾಯರ್ ಇದ್ದಾನೆ, ಶ್ರೀಕಾಂತ್ ಅಂತ. ಅದೇ ಅವಾಗ ಅವಾಗ ಮನೆಗೆ ಬರ್ತಾ ಇದ್ನಲ್ಲ, ಅವ್ನು ನಿಮಗೂ ಗೊತ್ತು. ಗೊತ್ತು ಗೊತ್ತು, ಅವನು ಲಾಯರ್ ಅಲ್ಲ, ಲಾಯರ್. ಅವನಿನ್ನು ಸ್ಟೂಡೆಂಟ್ ಆಗಿರೋ ಕಾಲದಲ್ಲೇ ಬಾಯಿ ತೆರೆದ್ರೆ ಬರೀ ಸುಳ್ಳೇ ಬರ್ತಿತ್ತು. ಅದಕ್ಕೆ ಅವನು ಅದಕ್ಕೆ ತಕ್ಕ ಪ್ರೊಫೆಷನ್ನೇ ಆರಿಸ್ಕೊಂಡಿದ್ದಾನೆ ಅಂತ ನಿಮ್ಗೆ ಅನ್ಸಲ್ವಪ್ಪ? ಅವನು ಸುಳ್ಳು ನಿರಪರಾಧಿಗಳನ್ನು ಕಾಪಾಡೋದಕ್ಕೆ ಉಪಯೋಗ ಆದರೆ ಸಂತೋಷ, ಆದರೆ ಅಪರಾಧಿಗಳನ್ನು ಬಿಡುಗಡೆ ಮಾಡಿಸೋಕ್ಕೆ ಸುಳ್ಳು ಹೇಳಿದರೆ ಇಟ್ ವಿಲ್ ಬಿ ಡೇಂಜರಸ್. ಇಲ್ಲಪ್ಪ, ಈಗ ಅವನು ತುಂಬ ಒಳ್ಳೆ ಹೆಸರು ತಗೊಂಡಿದ್ದಾನೆ ಸಿಟಿ ಕೋರ್ಟಲ್ಲಿ. ಅವನ ಗುಣಗಾನ ಬಿಡು, ನಿನ್ನ ಮನೆ ಬಗ್ಗೆ ಹೇಳು. ಅದೇ ಶ್ರೀಕಾಂತ್ ಎಲ್ಲ ಪೇಪರ್ಸು ಚೆಕ್ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಇದೆ, ಯು ಕ್ಯಾನ್ ಗೋ ಹೆಡ್ ಅಂತ ಹೇಳಿದ್ದಾನೆ. ಯಾವುದಕ್ಕೂ ಸೆಕೆಂಡ್ ಒಪಿನಿಯನ್ ತಗೋ, ಇನ್ನೊಬ್ಬ ಲಾಯರ್ ಇಂದ ಕ್ರಾಸ್ ಚೆಕ್ ಮಾಡಿಸು. ಐ ಆಮ್ ಟೆಲಿಂಗ್ ಯು ಫಾರ್ ಯುವರ್ ಓನ್ ಸೇಫ್ಟಿ. ನಿನ್ನ ಫ್ರೆಂಡ್ ಅನ್ನ ಅನುಮಾನಿಸ್ತಿದ್ದೀನಿ ಅನ್ಕೋಬೇಡ. ಹಾಗೇನಿಲ್ಲಪ್ಪ, ನಾನು ಆ ಕೆಲಸನೆಲ್ಲ ಮಾಡಿ ಮೂರ್ನಾಲ್ಕು ಕಡೆಯಿಂದ ಓಕೆ ಅಂತ ಆದ್ಮೇಲೆ ಮನೆ ಕೊಳ್ಳೋ ಯೋಚನೆ ಮಾಡಿದ್ದು. ಈಗ ನಿನ್ನ ಅಗತ್ಯ ಎಷ್ಟು? ನನಗೆ ಸದ್ಯಕ್ಕೆ ಎಷ್ಟು ಬೇಕು ಹೇಳು. ಮೂರು. ಮೂರು ಸಾವಿರನ? ಏನಪ್ಪ, ಮೂರು ಸಾವಿರಕ್ಕೆ ಏನು ಬರುತ್ತೆ? ಮೂರು ಲಕ್ಷ. ಏನೇನು ಮೂರು ಲಕ್ಷ? ಮೂರು ಸಾವಿರ ಕೇಳಿದಷ್ಟು ಸುಲಭವಾಗಿ ಕೇಳ್ತಿದ್ದೀಯ. ನಿನ್ನಪ್ಪ ಅಷ್ಟು ಸಾಹುಕಾರನಲ್ಲಪ್ಪ. ನನಗೆ ಅಷ್ಟು ಕೊಡೋಕ್ಕಾಗುತ್ತೋ ಇಲ್ವೋ? ಎಷ್ಟಾಗುತ್ತೋ ಅಷ್ಟು ಕೊಟ್ಟಿರಿ ಅಪ್ಪ, ಯಾವುದಾದ್ರೂ ದುಡ್ಡು ಬಂದ್ಮೇಲೆ ನಾನು ವಾಪಸ್ ಮಾಡ್ತೀನಿ, ಬೇಕಾದ್ರೆ ಬಡ್ಡಿನೂ ಕೊಡ್ತೀನಿ. ಶ್ರಾವಣ, ನಾನು ನಿನ್ನ ಅಪ್ಪ ಕಣಪ್ಪ, ಅಪ್ಪನಿಗೆ ಬಡ್ಡಿ ಕೊಡ್ತೀಯಾ? ಸಾರಿ ಅಪ್ಪ, ತತ್ ತಿಳ್ಕೊಬೇಡಿ. ಬ್ಯಾಂಕಲ್ಲಿ ಏನು ಇಂಟ್ರೆಸ್ಟ್ ಕೊಡ್ತಾರೋ
ಅದನ್ನ ನಾನು ಕೊಡ್ತೀನಿ ಅಂದಷ್ಟೇ. ನಿಮಗೆ ಅಗತ್ಯ ಇಲ್ಲ ಅಂದ್ರೆ ಕೊಡಲ್ಲ. ಪ್ರಪಂಚದಲ್ಲಿ ಅಪ್ಪಂದಿರು ಮಕ್ಕಳ ಹತ್ರ ಬಡ್ಡಿ ತಗೊಳ್ಳೋ ಹಾಗಿದ್ದಿದ್ರೆ ನನ್ನಂಥ ಮುದುಕರು ಕಷ್ಟಾನೇ ಪಡಬೇಕಿರಲಿಲ್ಲ. ನೀವು ನಮಗೆ ದುಡ್ಡು ಕೊಡ್ತೀರೋ ಇಲ್ವೋ? ಕೊಡ್ತೀನಮ್ಮ. ಆದರೆ ಎಷ್ಟು ಕೊಡೋಕೆ ಆಗ್ತದೆ ಅನ್ನೋದನ್ನ ನನ್ನ ಬ್ಯಾಂಕ್ ಖಾತೆಲಿ ಚೆಕ್ ಮಾಡಿ ಆಮೇಲೆ ಕೊಡ್ತೀನಿ. ಆಗ್ಬೋದಲ್ಲ? ಆಯ್ತಪ್ಪ, ಹಾಗೆ ಮಾಡಿ. ತುಂಬ ಥ್ಯಾಂಕ್ಸ್. ಶ್ರಾವಣ, ಪ್ಲಾನಿಂಗ್ ಇಲ್ಲದೆ ಯಾವ ಕೆಲಸನೂ ಮಾಡಬಾರ್ದು. ನಮ್ಮ ಆದಾಯ ನೋಡಿಕೊಂಡು ಅದಕ್ಕೆ ತಕ್ಕ ಹಾಗೆ ಕಮಿಟ್ ಮಾಡಬೇಕು. ಇಲ್ಲ ಅಂದ್ರೆ ಆದಾಯ 8 ಆಣೆ ರೂಪಾಯಿ ಖರ್ಚು ಅಂದಾಗೆ ಆಗುತ್ತೆ. ಸರಿಯಾಗಿ ಪ್ಲಾನ್ ಮಾಡು. ಇಂಥ ಅವಸ್ಥೆ ತಂದ್ಕೋಬೇಡ ಮಾವ. ಈಗ ಒಳಗೆ ನಡಿ. ಇವ್ರಿಗೆ ಏನಾಗಿದೆ? ಒಂದು ಮನೆ ಕೊಂಡ್ಕೋಬೇಕು ಅಂದ್ರೆ ಫೈನಾನ್ಷಿಯಲ್ ಪ್ಲಾನಿಂಗ್ ಬೇಡವ, ಸೇವಿಂಗ್ಸ್ ಬೇಡವ. ಮಾರ್ಕೆಟಿಗೆ ಹೋಗಿ ತರಕಾರಿ ಕೊಂಡ್ಕೊಂಡು ಬಂದ ಹಾಗೆ ಅನ್ಕೊಂಡಿದ್ದಾರೆ. ಕಂಪ್ನಿಯವರು ಕೊಟ್ಟಿರೋ ಮನೆ ಯಾವ ಕ್ಷಣ ಬೇಕಾದರೂ ಕಿತ್ಕೋಬಹುದು ಅಂತ ಗೊತ್ತಿದ್ದು ಇಷ್ಟು ದಿವಸ ಯಾಕೆ ಸುಮ್ಮನಿದ್ದಾರೆ? ಈಗಿನ ಕಾಲದ ಹುಡುಗರಿಗೆ ದೂರದೃಷ್ಟಿ ಇಲ್ಲ, ವಿಷನ್ ಇಲ್ಲ. ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡ್ತಾರೆ. ನಿತ್ಯೋ